ಈ ಕಿರುಚಿತ್ರದಲ್ಲಿ ನಾನು ಲಿಂಗನಮಕ್ಕಿ ಅಲ್ಲಿ ಶೇಖರಣೆ ಆಗುವ ಶರಾವತಿ ನೀರಿನ ಬಗ್ಗೆ ಮಾತಾಡ್ತೀನಿ. ಅರಬ್ಬಿ ಸಮುದ್ರಕ್ಕೆ ಭಾಳ ಹತ್ತಿರವಾಗಿ ಮೂರು ಜಲಾಶಯಗಳನ್ನ ಕಟ್ಟಿದ್ದಾರೆ. ಮಾಣಿ ಸರೋವರದಲ್ಲಿ 30 TMC ನೀರು ಶೇಖರಣೆ ಆಗುತ್ತೆ, ಮತ್ತು ಲಿಂಗನಮಕ್ಕಿಯಲ್ಲಿ 172-180 TMC ಹರಿದೋಗುತ್ತೆ, ಒಂದೊಂದು ಸಲ 252 TMC ಹರಿದೋಗಿದೆ. ಕಾಳಿ ಸರೋವರ ಅಲ್ಲಿ ಒಂದು 120-140 TMC, ಅಂದರೆ 350 TMC ಒಂದು ಸಲ ವಿದ್ಯುತ್ ಉತ್ಪಾದನೆ ಆದಮೇಲೆ ಸಮುದ್ರಕ್ಕೆ ಹೋಗ್ತಾಯಿದೆ, ಅಂದರೆ ಫ್ರೆಶ್ ವಾಟರ್. ಅದಲ್ಲದೆ ಈ ಲಿಂಗನಮಕ್ಕಿ ಮತ್ತು ಕಾಳಿ ನದಿ ಮಧ್ಯೆ ಎರಡು ನದಿಗಳಿದೆ, ಅಘನಾಶಿನಿ ಮತ್ತು ಬೇಡ್ತಿ. ಇದಕ್ಕೆ ಯಾವುದೇ ಯೋಜನೆಗಳು ಇಲ್ಲ, ಓನ್ಲಿ 2 free flowing rivers ಇನ್ ಇಂಡಿಯಾ. ಇಷ್ಟು ನೀರು ಹರಿತಾ ಇದೆ ಇಲ್ಲಿ. ನಾವು ಶರಾವತಿ ನೀರನ್ನ ಕೇಳೋದು ಉದ್ದೇಶ ಏನಂದರೆ, ನಾವು ಯಾವುದೇ ಹೊಸ ಅಣೆಕಟ್ಟು ನಿರ್ಮಾಣ ಮಾಡೋಂಗಿಲ್ಲ, ಯಾವುದೇ ಕಾಡು ನಾಶ ಮಾಡೋಂಗಿಲ್ಲ, ಸುಲಭವಾಗಿ ಇದನ್ನು ನಮ್ಮ ವಾಣಿ ವಿಲಾಸ ಸಾಗರಕ್ಕೆ ತಂದು ಶೇಖರಣೆ ಮಾಡಿಕೊಂಡು ಆಫ್ ಪೀಕ್ ಅವರಲ್ಲಿ ಬಯಲುಸೀಮೆಗೆ ತರ್ಬೋದು. ಶರಾವತಿ ನೀರು ತೆಗೆದುಕೊಂಡು ಹೋಗ್ಬಿಟ್ರೆ ಕರ್ನಾಟಕ ರಾಜ್ಯ ಕಗ್ಗತ್ತಲಾಗ್ಬಿಡುತ್ತೆ, ವಿದ್ಯುತ್ತೇ ಇರೋದಿಲ್ಲ ಅಂತ. ಸಾಮಾನ್ಯರೇ ನೀವು ಅರ್ಥ ಮಾಡ್ಕೊಬೇಕು, ಲಿಂಗನಮಕ್ಕಿಯಿಂದ ಉತ್ಪಾದನೆ ಆಗೋದು ಕೇವಲ ನಮ್ಮ ರಾಜ್ಯದ 4% ವಿದ್ಯುತ್ ಮಾತ್ರ. ಅದೇ ರೀತಿ ಇದು ಅಘನಾಶಿನಿ ಮತ್ತು ಬೇಡ್ತಿ ಫ್ರೀ ಫ್ಲೋಯಿಂಗ್ ರಿವರ್ಸು, ಅದನ್ನು ಮುಟ್ಟಬಾರ್ದು ಅಂತ ಪರಿಸರವಾದಿಗಳು ಸಹ ಈಗಲೂ ಗಲಾಟೆ ನಡೀತಾ ಇದೆ. ನಾನು ಹೇಳೋದೇನೆಂದರೆ, ನೀವು ಈ ಕಿರುಚಿತ್ರ ನೋಡಿ ಅದಾದ ಮೇಲೆ ಅಘನಾಶಿನಿ ಮತ್ತು ಬೇಡ್ತಿ ಅಲ್ಲಿ ಕಾಂಪನ್ಸೇಟ್ ಮಾಡ್ದೇನೆ ನಾವು ನೀರನ್ನು ಬಯಲುಸೀಮೆಗೆ ತೊಗೊಂಡು ಹೋಗ್ಬೋದು. ವಿದ್ಯುತ್ತನ್ನ ತಯಾರಿಸೋದಕ್ಕೆ ಸೋಲಾರ್ ಇದೆ, ವಿಂಡ್ ಇದೆ, ಮುಂದೆ ನಾನಾ ರೀತಿಯ ಯೋಜನೆಗಳು ಬರ್ತಾಯಿದೆ. ಆದರೆ ನೀರು ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ, ನಮಗೆ ಪ್ರಾದೇಶಿಕ ಅಸಮತೋಲನ ಆಗಿದೆ. ಇಲ್ಲಿ ನೋಡಿದ್ರೆ ಕಾವೇರಿ ಅವರು ಅಡ್ಡ ಆಗ್ತಾರೆ, ಕೃಷ್ಣಾ ನೀರ್ದ 911 TMC ಆಲ್ರೆಡಿ ಉತ್ತರ ಕರ್ನಾಟಕ ತೊಗೊಂಡು ಹೋಗ್ಬಿಟ್ಟಿದೆ, ನಮ್ಮ ಪಿನಾಕಿನಿ ಬತ್ತಿ ಹೋಗಿದೆ. ಶರಾವತಿಯ ಅಥವಾ ಈ ಜಲಾಶಯಗಳ ಸ್ಥಾವರಗಳ ಜಲಾಶಯಗಳ ನೀರನ್ನು ಸುಮ್ಮನೆ ವ್ಯರ್ಥವಾಗಿ ಸಮುದ್ರಕ್ಕೆ ಸುರಿಯೋದು ನನ್ನ ಪ್ರಕಾರ ತಪ್ಪು. ಶರಾವತಿ ನದಿಯ ಲಿಂಗನಮಕ್ಕಿಯಿಂದ ಪೂರ್ವಕ್ಕೆ ನೀರು ತರುವ ಕುರಿತು ಸರ್ಕಾರದ ಎದುರಿಗೆ 2 ಪ್ರಸ್ತಾವನೆಗಳು ಇವೆ. ಒಂದು, ಬೆಂಗಳೂರು ನಗರಕ್ಕೆ ನೀರು ತರುವ ಸರ್ಕಾರವೇ ನೇಮಿಸಿದ ತ್ಯಾಗರಾಜು ಸಮಿತಿಯ ವರದಿ. ಎರಡನೆಯದು, ಡಾಕ್ಟರ್ ಮಧು ಸೀತಪ್ಪನವರು ಬಯಲು ಸೀಮೆಯ ಬರಪೀಡಿತ ಜಿಲ್ಲೆಗಳಿಗೆ ನೀರು ತರುವ ಕುರಿತು ಸಿದ್ಧಪಡಿಸಿರುವ ವರದಿ. ತ್ಯಾಗರಾಜು ಸಮಿತಿ ಯೋಜನೆಯ ಪರಿಕಲ್ಪನಾ ವರದಿಯನ್ನು ಮಾತ್ರ ರೂಪಿಸಿದ್ದರೆ, ಡಾಕ್ಟರ್ ಮಧು ಸೀತಪ್ಪನವರು ಪರಿಕಲ್ಪನಾ ವರದಿ ಮತ್ತು ದೀರ್ಘ ಅಧ್ಯಯನದ ವರದಿಯನ್ನು ಸಹ ಮಂಡಿಸಿದ್ದಾರೆ. ಲಿಂಗನಮಕ್ಕಿ ಜಲಾಶಯದ ಒಟ್ಟು ಶೇಖರಣಾ ಸಾಮರ್ಥ್ಯ 151.7 TMC, ಆದರೆ 10 ವರ್ಷದ ಸರಾಸರಿ ಪ್ರಮಾಣದ ಪ್ರಕಾರ ಲಿಂಗನಮಕ್ಕಿಗೆ ಹರಿದು ಬರುವ ಒಟ್ಟು ನೀರಿನ ಪ್ರಮಾಣ 180 TMC. ಡಾಕ್ಟರ್ ಮಧು ಸೀತಪ್ಪ ಅವರ ವರದಿಯ ವಿನ್ಯಾಸ ಹೀಗಿದೆ. ಲಿಂಗನಮಕ್ಕಿಯಿಂದ 40 TMC ನೀರನ್ನು ಯಾವುದೇ ಅಣೆಕಟ್ಟೆಯನ್ನು ನಿರ್ಮಿಸದೆ ಸೂಕ್ತ ಸ್ಥಳವನ್ನು ಹುಡುಕಿ ಆ ಪ್ರದೇಶದ ಪಶ್ಚಿಮ ಘಟ್ಟಗಳ ರಿಡ್ಜ್ನ 660 ಮೀಟರ್ಗಳಷ್ಟು ತಗ್ಗಿನ ಭೌಗೋಳಿಕ ಲಾಭವನ್ನು ಬಳಸಿ ಟನಲ್ ಮೂಲಕ ರಿಡ್ಜನ್ನು ದಾಟಿ ಹಾದಿಯಲ್ಲಿ ಬರುವ ಅಂಬ್ಲಿಗೋಳ ಅಂಜನಾಪುರ ಸರೋವರಗಳ ಮೂಲಕ ಅಜ್ಜಂಪುರದ ಬಳಿ ಇರುವ ಅತ್ತಿಮುಗ್ಗೆ ಸರೋವರಕ್ಕೆ ಹಾಕಲಾಗುವುದು. ಈ ವರದಿಯಲ್ಲಿ ಯಾವುದೇ ಹೊಸ ಡ್ಯಾಮ್ಗಳು ಅಥವಾ ಸರೋವರಗಳನ್ನು ನಿರ್ಮಿಸುವುದಿಲ್ಲ. ಅಜ್ಜಂಪುರದಿಂದ ಭದ್ರಾ ಮೇಲ್ದಂಡೆಯ ಇನ್ನೂ ಅನುಷ್ಠಾನಗೊಳ್ಳಬೇಕಾಗಿರುವ ತುಮಕೂರು ಬ್ರಾಂಚ್ ಕೆನಾಲ್ನ ಅಗಲವನ್ನು ವಿಸ್ತರಿಸಿ ಮಧುಗಿರಿಯವರೆಗೆ ತರಲಾಗುವುದು. ಇವರ ವರದಿಯಲ್ಲಿ ಸೇವಾ ಕಾಲುವೆ ಕಾದಿಟ್ಟ ಅರಣ್ಯಗಳ ಮೂಲಕ ಹೋಗದಂತೆ ಎಚ್ಚರ ವಹಿಸಲಾಗಿದೆ. ಚಾಲ್ತಿಯಲ್ಲಿರುವ ಭದ್ರಾ ಸೇವಾ ಕಾಲುವೆ ಉಪಯೋಗಿಸುವುದರಿಂದ ಭೂಸ್ವಾಧೀನದ ಹಣ ಹಾಗೂ ಯೋಜನೆಯ ಸಮಯವನ್ನು ಕಡಿಮೆ ಮಾಡಬಹುದು. ಹಾದಿಯಲ್ಲಿ ಬರುವ ಹಾಗೂ ಖಾಲಿ ಇರುವ ವಾಣಿ ವಿಲಾಸ ಸಾಗರ, ಬೋರನ ಕಣಿವೆ, ತೀತಾ ಸರೋವರ, ಗಾಯತ್ರಿ ಸರೋವರಗಳ ಶೇಖರಣಾ ಸಾಮರ್ಥ್ಯವನ್ನು ಬಳಸಿಕೊಳ್ಳಬಹುದಾಗಿದೆ.
ಮಧುಗಿರಿಯಿಂದ ಪೈಪು ಅಥವಾ ಕಾಲುವೆಗಳ ಮೂಲಕ ಬರಪೀಡಿತ ಜಿಲ್ಲೆಗಳಿಗೆ ಈ ನೀರನ್ನು ಹರಿಸಬಹುದು. ಲಿಂಗನಮಕ್ಕಿಯಿಂದ 40 TMCಯಷ್ಟು ನೀರನ್ನು ತೆಗೆಯುವುದರಿಂದ ಒಂದು ವೇಳೆ ಜಲವಿದ್ಯುತ್ ಉತ್ಪಾದನೆ ಕುಂಠಿತಗೊಳ್ಳುತ್ತದೆಂಬ ಆತಂಕ ಸರ್ಕಾರಕ್ಕಿದ್ದಲ್ಲಿ ಅಘನಾಶಿನಿ ನದಿಯಿಂದ 20 TMCಯಷ್ಟು ನೀರನ್ನು 110 ಮೀಟರ್ಗಳಷ್ಟು ಎತ್ತರಕ್ಕೆ ಪಂಪ್ ಮಾಡಿ ಲಿಂಗನಮಕ್ಕಿಗೆ ಹಾಕಬಹುದು. ಇದರ ಜೊತೆಗೆ ಅಪ್ಪರ್ ಬೇಡ್ತಿ ನದಿಯಿಂದ ಕಾಳಿ ಜಲವಿದ್ಯುತ್ ಸಂಕೀರ್ಣ ಜಾಲದ ಭಾಗವಾದ ತಟ್ಟಿ ಹಳ್ಳಕ್ಕೆ ಗುರುತ್ವ ಬಲದಿಂದಲೇ 20 TMCಯಷ್ಟು ನೀರನ್ನು ಹರಿಸಿ ಅದನ್ನು ಸಹ ಜಲವಿದ್ಯುತ್ ಉತ್ಪಾದನೆಗೆ ಬಳಸಿ ಆ ಮೂಲಕ ಲಿಂಗನಮಕ್ಕಿಯಲ್ಲಿ ತೆಗೆವ 40 TMCಯಿಂದ ತಲೆದೋರಬಹುದಾದ ಜಲವಿದ್ಯುತ್ ಉತ್ಪಾದನೆಯ ಕೊರತೆಯನ್ನು ಸರಿದೂಗಿಸಬಹುದಾಗಿದೆ. ಅಘನಾಶಿನಿ ನದಿಯಲ್ಲಿ ವಾರ್ಷಿಕ 165 TMC ನೀರು ಸಮುದ್ರಕ್ಕೆ ಹರಿದು ಹೋಗುತ್ತಿದೆ. ಈ ನದಿಗೆ ಸಂಬಂಧಿಸಿದಂತೆ ಯಾವುದೇ ಯೋಜನೆಗಳು ಇರುವುದಿಲ್ಲ. 165 TMCಗಳಲ್ಲಿ ಕೇವಲ 20 TMC ನೀರನ್ನು ಮಾತ್ರ ಮಳೆಗಾಲದಲ್ಲಿ ಲಿಂಗನಮಕ್ಕಿಗೆ ಹಾಕಲಾಗುವುದು. ಮಾವಿನಗದ್ದೆ ಎಂಬ ಸ್ಥಳದಲ್ಲಿ ಬ್ಯಾರೇಜು ನಿರ್ಮಿಸಿ 120 ಮೀಟರ್ಗಳ ಎತ್ತರಕ್ಕೆ ಲಿಫ್ಟ್ ಮಾಡಿ ಪೈಪುಗಳ ಮೂಲಕ 27 ಕಿಲೋಮೀಟರ್ ದೂರದ ಲಿಂಗನಮಕ್ಕಿ ಜಲಾಶಯಕ್ಕೆ ಹಾಕಲಾಗುವುದು. ಅಘನಾಶಿನಿ ನದಿಯಲ್ಲಿ ಬ್ಯಾರೇಜು ಕಟ್ಟಿ ನದಿಯ ಹರಿವಿನಲ್ಲಿಯೇ ಶೇಖರಿಸಿ ಅರಣ್ಯ ಮುಳುಗಡೆಯನ್ನು ತಡೆಯಲು ಎಚ್ಚರ ವಹಿಸಲಾಗಿದೆ. ಈ ಯೋಜನೆಗೆ ಒಟ್ಟು ಬೇಕಾಗುವ ಭೂಮಿ ಕೇವಲ 93 ಹೆಕ್ಟೇರುಗಳು ಮಾತ್ರ. ಬೇಡ್ತಿ ನದಿಯಿಂದ ಪ್ರತಿ ವರ್ಷ ಸುಮಾರು 180ಕ್ಕೂ ಹೆಚ್ಚು TMC ನೀರು ಸಮುದ್ರದ ಪಾಲಾಗುತ್ತಿದೆ. ಅಘನಾಶಿನಿಯಂತೆಯೇ ಈ ನದಿಗೆ ಸಂಬಂಧಿಸಿದಂತೆಯೂ ಯಾವುದೇ ಯೋಜನೆಗಳು ಇರುವುದಿಲ್ಲ. ಹುಬ್ಬಳ್ಳಿ ಧಾರವಾಡದ ಕೊಳಚೆ ನೀರು ಬೇಡ್ತಿ ನದಿಯ ಮೇಲ್ಭಾಗದಲ್ಲಿ ಸೇರಿ ನದಿಯನ್ನು ಮಲಿನ ಮಾಡುತ್ತಿದೆ. ಕೊಳಚೆ ನೀರು ಮಿಶ್ರಿತ ನದಿ ನೀರು ಮುಖ್ಯ ಬೇಡ್ತಿ ನದಿಗೆ ಸೇರುವ ಮುನ್ನವೇ ಅಂದರೆ ತೊಟ್ಲುಗೊಂಡಿ ಹಳ್ಳಿ ಬಳಿ ಬ್ಯಾರೇಜ್ ನಿರ್ಮಿಸಿ 20 TMC ನೀರನ್ನ ಟನಲ್ ಮೂಲಕ ಗುರುತ್ವಾಕರ್ಷಣ ಬಲದಿಂದಲೇ ತಟ್ಟಿಹಳ್ಳಿ ಡ್ಯಾಮ್ಗೆ ವಿದ್ಯುತ್ ಉತ್ಪಾದನೆಗಾಗಿ ಮಳೆಗಾಲದಲ್ಲಿ ಮಾತ್ರ ರವಾನಿಸಲಾಗುವುದು. ಇದಕ್ಕೆ ಬೇಕಾಗುವ ಒಟ್ಟು ಭೂಮಿ ಕೇವಲ 35 ಹೆಕ್ಟೇರುಗಳು ಮಾತ್ರ. ಈಗ ಕುಡಿಯೋ ನೀರಿಗೆ ಕೊಡೋದಕ್ಕೆ ಎತ್ತಿನಹೊಳೆ ಯೋಜನೆ ಮಾಡಿದ್ರಿ, ನಾಳೆ ಕೆರೆಗಳಿಗೆ ತುಂಬೋದಕ್ಕೆ, ವ್ಯವಸಾಯಕ್ಕೆ, ನಮ್ಮ ಭಾಗದ ಜನಕ್ಕೆ ಈಗ ಪರಮೇಶ್ವರಿ ವರದಿ ಆಗೋದಿಲ್ಲ ಅಂತಾದ ಮೇಲೆ ಎಲ್ಲಿಂದ ನೀರು ಕೊಡಬೇಕು ಅಂತ ಸರ್ಕಾರ ಚಿಂತನೆ ಮಾಡಿದೆ. ನೀವೇ ಒಂದು ಶರಾವತಿ ಅಗಸ್ನಾನಿದ್ದು ಹೇಳ್ತಾ ಇದ್ರೆ ಅವತ್ತೊಂದು ದಿವಸ ಅದು ಇಟ್ ಕಮ್ಸ್ ಇನ್ ಟು ದ ಪವರ್ ಡಿಪಾರ್ಟ್ಮೆಂಟ್ KPCI ಇದನ್ನು ಬರ್ತಾ ಇರೋದ್ರಿಂದ ಆಸ್ತನ ಅದನ್ನು ನೀವು ಕೊಟ್ಟಿರೋದನ್ನು ಕೂಡ ನಾವು ಫಾರ್ವರ್ಡೆಡ್ ಇಟ್ ಟು ದ ಗೌರ್ಮೆಂಟ್ ಆ್ಯಂಡ್ ಅದು ಪವರ್ ಡಿಪಾರ್ಟ್ಮೆಂಟ್ ಅಂತ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿಗಳಿದ್ರಿಂದ ಅಥವಾ ಆ ಭಾಗದ ಏನು ಜನಪ್ರತಿನಿಧಿಗಳಿದ್ದಾರೆ ಅದು ಅವಶ್ಯಕತೆ ಬಂದಾಗ ವಿ ವಿಲ್ ಕಲೆಕ್ಟಿವ್ ಆಗಿ ಅವತ್ತೊಂದು ದಿವಸ ಇನ್ ದ ಇಂಟ್ರೆಸ್ಟ್ ಆಫ್ ದಟ್ ರೀಜನ್ ವಿಥೌಟ್ ಪ್ರೆಸ್ಟೀಜ್ ದಟ್ ಆಲ್ಸೋ ವಿ ವಿಲ್ ಕನ್ಸಿಡರ್ ಆಟ್ ಅನ್ ಅಪ್ರೋಪ್ರಿಯೇಟ್ ಟೈಮ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಇಳಿಸಲು ಎಲ್ಲ ದೇಶಗಳು ಸಹಿ ಹಾಕಿವೆ, ಅದು ಭಾರತನೂ ಸಹ ಅದರಲ್ಲಿ ಒಂದು. ಈ ನಿಟ್ಟಿನಲ್ಲಿ ನಾವು ಸಹ ಪ್ರಯತ್ನ ಪಡಬೇಕು. ಗ್ರೀನ್ ಎನರ್ಜಿ ಏನಂತೀವಿ, ಸೋಲಾರ್ ಅಥವಾ ವಿಂಡ್ ಎನರ್ಜಿ, ನಮಗೆ ಸೋಲಾರ್ ಪವರ್ ಸಾಕಷ್ಟಿದೆ ಭಾರತದಲ್ಲಿ, ವಿಂಡ್ ಎನರ್ಜಿ ಸಾಕಷ್ಟಿದೆ. ಒಂದು ಉದಾಹರಣೆ ಹೇಳ್ತೀನಿ, ಜರ್ಮನಿಯಲ್ಲಿ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಸೋಲಾರ್ ಇಂಟೆನ್ಸಿಟಿಯ 20% ಸಹ ಇಲ್ಲ, ಮತ್ತು ವಿಂಡ್ ಪವರ್ ಎನರ್ಜಿ ನಮಗಿನ್ನ ಕಡಿಮೆ ಇದೆ. ಜರ್ಮನಿಯಲ್ಲಿ ಇವತ್ತಿಗೆ ನೀವು ಯಾವುದೇ ಗೂಗಲ್ ಮಾಡಿ ನೋಡಿ, 95% ವಿದ್ಯುತ್ ಸೋಲಾರ್ ಮತ್ತು ವಿಂಡಿಂದ ಬರುತ್ತೆ. ನಾನು ಆಗಲೇ ಹೇಳ್ದಂಗೆ ವಿದ್ಯುತ್ನ ಉತ್ಪಾದನೆ ಮಾಡ್ಬೋದು, ನೀರನ್ನು ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ ಅಂತ. ಈ ಶರಾವತಿಯಲ್ಲಿ ಏನಾಗಿದೆ ಅಂದರೆ 1 TMC ನೀರನ್ನು ದಿನಕ್ಕೆ ಉಪಯೋಗಿಸ್ತಾರೆ, ಬೆಳಗ್ಗೆ 6 ಗಂಟೆಯಿಂದ ಮಾರನೇ ದಿನ ಬೆಳಗ್ಗೆ 6 ಗಂಟೆವರೆಗೂ ಓಡಿಸೋ 1 TMC ನೀರು ಖರ್ಚು ಮಾಡ್ತಾರೆ. 180 TMCಯಲ್ಲಿ ಶರಾವತಿಯಲ್ಲಿ ಲಿಂಗನಮಕ್ಕಿಯಿಂದ 1000 MW ಉತ್ಪಾದನೆ ಮಾಡ್ತಾರೆ. ಆದರೆ ಜರ್ಮನಿಯಲ್ಲಿ ಹೈಡ್ರೋ ರಿಸರ್ವರ್ಸ್ ಎಲ್ಲನೂ ಮುಚ್ಚಿಲ್ಲ,
ಕೇವಲ ಪೀಕ್ ಅವರ್ ಪಂಪಿಂಗ್ಗೆ ಮಾತ್ರ ಇಟ್ಕೊಂಡಿದ್ದಾರೆ. ಜನಸಾಮಾನ್ಯರು ಅರ್ಥ ಮಾಡ್ಕೊಬೇಕು ಯಾವುದು ಪೀಕ್ ಅವರು, ಯಾವುದು ಆಫ್ ಪೀಕ್ ಅವರು. ಬೆಳಗ್ಗೆ 6-9, ಸಾಯಂಕಾಲ 6-9. ಈಗ ಈ ವೈರ್ಗಳಲ್ಲಿ ಕರೆಂಟ್ ಹಾಯ್ತಾ ಇರುತ್ತೆ, ಅದನ್ನು 52 ಹರ್ಟ್ಸಲ್ಲೇ ಮೇಂಟೈನ್ ಮಾಡಬೇಕು. ಅದು ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಹಂಗೆ ಮೇಂಟೈನ್ ಮಾಡೋದಕ್ಕೆ ಯಾವಾಗಾದರೂ ವಿದ್ಯುತ್ ಕಡಿಮೆ ಆದಾಗ ಸೋಲಾರ್ ವಿಂಡ್ ಯಾವಾಗ ಕಂಟಿನ್ಯೂಸ್ ಆಗಿ ಬರೋದಿಲ್ಲ, ಈ ಹೈಡ್ರೋಎಲೆಕ್ಟ್ರಿಕ್ ಡ್ಯಾಮ್ಸ್ ಮೂಲಕ ಅದನ್ನು ಸ್ಟೆಬಿಲೈಸ್ ಮಾಡ್ತಾರೆ. ಆ ರೀತಿ ಅವರು ಅದನ್ನು ಮೇಂಟೈನ್ ಮಾಡ್ತಾಯಿದ್ದಾರೆ. ಅದೇ ರೀತಿ ನಾನು ಹೇಳೋದೇನೆಂದರೆ, ನಮ್ಮ ಸರ್ಕಾರಕ್ಕೆ, ನೀವು ಈ ಹೈಡ್ರೋ ರಿಸರ್ವಾಯರ್ಸ್ನ ಕೇವಲ ಪೀಕ್ ಅವರ್ ಪಂಪಿಂಗಿಗೆ ಮಾತ್ರ ಇಟ್ಕೊಳ್ಳಿ. ಅದಕ್ಕೆ ಕೇವಲ 30 ಟಿ ಎಮ್ ಸಿ ನೀರು ಸಾಕು. ನಾವು ಕೇಳ್ತಾ ಇರೋದು ಕೇವಲ 40-50 ಟಿ ಎಮ್ ಸಿ ಕೊಡಿ ಸ್ವಾಮಿ, ನಾವು ಆರಾಮಾಗಿ ಅದನ್ನು ವಾಣಿ ವಿಲಾಸ ಸಾಗರದಲ್ಲಿ ತುಂಬಿಸ್ಕೊತೀವಿ, ಆಫ್ ಪೀಕ್ ಟೈಮಲ್ಲಿ ಬಯಲುಸೀಮೆಗೆ ಪಂಪ್ ಮಾಡ್ತೀವಿ, ನಮಗೂ ಅಷ್ಟು ಎಷ್ಟು ಬಳೆ ಬೀಳುತ್ತೆ, ನಮ್ಮ ಕೆರೆಗಳು ತುಂಬಿದ್ರೆ ಸಾಕು, ನಮ್ಮ ಕುಡಿಯೋಕ್ಕೆ ನೀರು ಸಿಕ್ಕಿದ್ರೆ ಸಾಕು, ನಮ್ಮ ಅಂತರ್ಜಲ ಅಭಿವೃದ್ಧಿ ಆದರೆ ಸಾಕು. ಇನ್ನೂ ಒಂದು ಮುಂದುವರೆದು ಇನ್ನೊಂದು ಮಾತು ಹೇಳ್ತೀನಿ. ಆಗ ನಾನು ಲೇಖನವೂ ಬರೆದೆ, ಒಂದು ಪತ್ರನೂ ಬರೆದೆ ಕೆ ಪಿ ಸಿಗೆ, ಪಂಪ್ಡ್ ಸ್ಟೋರೇಜ್ ಪವರ್ ಸಿಸ್ಟಮ್ ತಾವು ಯಾಕೆ ಮಾಡಬಾರ್ದು ಅಂತ. ಆಗ ಕೆ ಪಿ ಸಿ ಸಂಸ್ಥೆ ಹೇಳ್ತು, ಅದರ ತಯಾರಿಯಲ್ಲಿ ಇದ್ದೀವಿ, ಆದರೆ ನಮಗೆ ಪರಿಸರವಾದಿಗಳು ಅಡಚಣೆ ಮಾಡ್ತಾಯಿದ್ರೆ ಅಂತ. ನಿಮಗೆ ನಾನು ಎಲ್ರಿಗೂ ಅರ್ಥ ಆಗಬೇಕು ಹೇಳಬೇಕಂದ್ರೆ, ಪಂಪ್ಡ್ ಸ್ಟೋರೇಜ್ ಪವರ್ ಅಂದರೆ ಈಗ ಸಮುದ್ರ ಮಟ್ಟದಿಂದ 465 ಮೀಟ್ರು 500 ಮೀಟ್ರ್ ಎತ್ತರದಲ್ಲಿ ಲಿಂಗನಮಕ್ಕಿ ಇದ್ದರೆ ಅಲ್ಲಿಂದ ಬೀಳೋ ನೀರಿನಲ್ಲಿ ಬರೋ ಪವರಲ್ಲಿ ವಿದ್ಯುತ್ ನಾವು ತೆಗಿತೀವಿ. ಈಗ ಆಲ್ರೆಡಿ ಸಪ್ರೇಟಾಗಿ ಒಂದು ಟಿ ಎಮ್ ಸಿ ನೀರು ಲಿಂಗನಮಕ್ಕಿಯಲ್ಲಿ ಪಕ್ಕದಲ್ಲಿ ಹಳೆ ಡ್ಯಾಮಲ್ಲಿ ಇದೆ. ಈಗ ಕೆಳಗಡೆ 1 TMC ನೀರನ್ನು ಶೇಖರಣೆ ಮಾಡುವಂಥ ಒಂದು ಸರೋವರ ಕಟ್ತಾಯಿದ್ದಾರೆ. ಆ ಟನಲ್ ಮೂಲಕ ಪೀಕ್ ಅವರಲ್ಲಿ ಅದನ್ನು ಹಾಯಿಸ್ತಾರೆ, ಪೀಕ್ ಅವರಲ್ಲಿ ಹಾಯಿಸ್ತಾರೆ. ಆವಾಗ ಯೂನಿಟ್ಗೆ 8-9 ರೂಪಾಯಿ ಇರುತ್ತೆ. ಆ ನೀರು ಹೋಗಿ ಕೆಳಗಡೆ ಸರೋವರದಲ್ಲಿ ಸೇರಿಕೊಳ್ಳುತ್ತೆ. ಕೆಳಗಡೆ ಸೇರಿಕೊಳ್ಳೋ ಸರೋವರದಲ್ಲಿನ ನೀರನ್ನ ಆಫ್ ಪೀಕಲ್ಲಿ 50 ಪೈಸಾ ಯೂನಿಟ್ ಇದ್ದಾಗ ರಾತ್ರಿ ಮತ್ತೆ ಮೇಲ್ಗಡೆ ರಿಸರ್ವರಿಗೆ ಪಂಪ್ ಮಾಡ್ಬೋದು. ಅಂದರೆ 1 TMCಯಲ್ಲೇ ನಾವು 1000 MW ಹೆಚ್ಚು ವಿದ್ಯುತ್ ಉಪಯೋಗ ಮಾಡ್ಬೋದು, ಉತ್ಪಾದಿಸ್ಬೋದು. ಇನ್ನೊಂದು ಅಂದರೆ ವಿದ್ಯುತ್ತನ್ನು ನಾವು ಸ್ಟೋರ್ ಮಾಡೋಕ್ಕಾಗಲ್ಲ. ಈಗ ರೇಡಿಯೋಗಳು ಬ್ಯಾಟ್ರಿಗಳಲ್ಲಿ ಹೆಂಗೆ ನಾವು ಬ್ಯಾಟ್ರಿಯಲ್ಲಿ ಸ್ಟೋರ್ ಮಾಡ್ತೀವೋ ಅದು ದೊಡ್ಡ ಮಟ್ಟದಲ್ಲಿ ಸ್ಟೋರ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನ್ಯಾನೋ ಟೆಕ್ನಾಲಜಿ ಬರ್ತಾ ಇದೆ. ಇನ್ನು ಮುಂದೆ ಕೇವಲ ಒಂದು ಟ್ರಕ್ಕಲ್ಲಿ ನಿಮ್ಮ ಬೆಂಗಳೂರು ಸಿಟಿಗೆ ಬೇಕಾಗೋ 365 ದಿವಸಕ್ಕೆ ಬೇಕಾಗೋ ಅಷ್ಟು ವಿದ್ಯುತ್ನ ಬೇಕಾದರೆ ಸ್ಟೋರ್ ಮಾಡಿ ಇಡ್ಬೋದು. ಅದು ಈಗಾಗಲ್ಲ, ಇನ್ನು 30 ವರ್ಷಕ್ಕಾಗ್ಬೋದು, 40 ವರ್ಷಕ್ಕಾಗ್ಬೋದು. ನನ್ನ ಪ್ರಕಾರ ಶರಾವತಿಯಿಂದ ನೀರು ಕೊಟ್ಟರೆ ನಮ್ಮ ವಿದ್ಯುತ್ ರಾಜ್ಯದ ವಿದ್ಯುತ್ಗೆ ಯಾವುದೇ ತೊಂದರೆ ಇಲ್ಲ. ಇದರ ಬಗ್ಗೆ ಕೆ ಪಿ ಸಿ ಸ್ಪಷ್ಟವಾಗಿ ನೀರಾವರಿ ಇಲಾಖೆಗೆ ಪತ್ರ ಬರೆದು ನಮ್ಮ ಅಭ್ಯಂತರ ಇಲ್ಲ, ಬಯಲುಸೀಮೆಗೆ ನೀವು ನೀರು ತೊಗೊಂಡು ಹೋಗಬೇಕು ಅಂದರೆ ಆದರೆ ಬೆಸ್ಕಾಮ್ ಅವ್ರನ್ನ ಒಂದು ಮಾತು ಕೇಳಿ ಅಂತ ಹೇಳಿದ್ದಾರೆ. ಆದರೆ ಇದುವರೆಗೂ ಯಾವುದೇ ನೀರಾವರಿ ಸಚಿವರು ಇದ್ರ ಬಗ್ಗೆ, ಈ ಯೋಜನೆ ಬಗ್ಗೆ ಡಿ ಪಿ ಆರ್ ಮಾಡಿಸೋದಕ್ಕಾಗಲಿ, ಅದನ್ನು ಕೈಗೆತ್ತಿಕೊಳ್ಳೋಕ್ಕಾಗಲಿ ಯಾವುದೇ ಪ್ರಯತ್ನ ಪಟ್ಟಿಲ್ಲ. ನಮಗೆ ಕೃಷ್ಣಾದಲ್ಲಿ ನೀರಿಲ್ಲ, ಕಾವೇರಿಯಲ್ಲಿ ನೀರಿಲ್ಲ, ನಮ್ಮ ನದಿಗಳು ಬತ್ತೋಗಿದೆ. ನಮಗಿರೋದು ಈ ಶರಾವತಿ, ಅಘನಾಶಿನಿ ಅಥವಾ ಬೆಡ್ತಿ. ಈಗ ಪಂಪ್ಡ್ ಸ್ಟೋರೇಜ್ ಪವರ್ ಬಂದ ಮೇಲೆ ಅಘನಾಶಿನಿ ಮತ್ತು ಬೆಡ್ತಿ ನದಿನ ನಾವು ಮುಟ್ಟೋ ಅವಶ್ಯಕತೆಯೂ ಇಲ್ಲ. ಆ ಜನ ಆ ಭೀತಿ ಪಡೋವಂಥ ಸಮಸ್ಯೆ ಬರೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು.